ಸಂಪೂರ್ಣವಾಗಿ ಗ್ರಾಹಕರಿಗೆ ಕನ್ಸ್ಯೂಮರ್ಸಿಗೆ ವರ್ಗ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಆ ಕಂಪನಿಗಳವರು ಅವರು ಪದಾರ್ಥಗಳನ್ನು ಖರೀದಿ ಮಾಡುವಾಗ ಏನು ಟ್ಯಾಕ್ಸ್ ಕಟ್ಟಿರ್ತಾರೆ ಅದು ಅವರಿಗೆ ಇನ್ಕಮ್ ಟ್ಯಾಕ್ಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತೇಳಿ ಅವ್ರಿಗೆ ರೀಫಂಡ್ ಆಗುತ್ತೆ ಅಂತ. ಆದರೆ ಜಿ ಎಸ್ ಟಿ ಜಾರಿ ಬಂದಾಗಿಂದನೂ ಕೂಡ ಯಾವ ಕಂಪನಿಗಳು ಕೂಡ ಅವರಿಗೆ ಸಿಗ್ತಾ ಇರೋ ಲಾಭದ ಭಾಗವನ್ನು ಗ್ರಾಹಕರಿಗೆ ಕನ್ಸ್ಯೂಮರ್ಸಿಗೆ ಬೆನಿಫಿಟನ್ನು ಟ್ರಾನ್ಸ್ಫರ್ ಮಾಡಿಲ್ಲ. ಅವ್ರ ಮೇಲೆ ಸರ್ಕಾರಗಳು ಏನು ಕ್ರಮನೂ ತಗೊಳ್ತಾ ಇಲ್ಲ. ಸೊ ಇದರ ಸಂಪೂರ್ಣ ಲಾಭವನ್ನು ಕಂಪನಿಗಳು ಮಾಡ್ತಾ ಇದ್ದಾರೆ. ಜನಗಳಿಗೆ ಸರ್ಕಾರಕ್ಕೆ ಕಟ್ಟೋ ಟ್ಯಾಕ್ಸು ಪ್ಲಸ್ ಸರ್ಕಾರದಿಂದ ಕಂಪನಿಗೆ ವಾಪಸ್ ಸಿಗೋ ರೀಫಂಡನ್ನು ಸೇರಿಸಿ ಟ್ಯಾಕ್ಸನ್ನು ಜನಗಳಿಂದ ವಸೂಲಿ ಮಾಡ್ತಾ ಇದ್ದಾರೆ. ಒಂಥರ ನೋಡಿದರೆ ಪ್ರಾಫಿಟ್ಟು ಪ್ಲಸ್ ಸೂಪರ್ ಪ್ರಾಫಿಟ್ಟು ಎರಡೂ ಸೇರಿಸಿ ಜನಗಳಿಂದ ವಸೂಲಿ ಮಾಡ್ತಾವ್ರೆ. ಜನಗಳಿಗೆ ಬೆಲೆ ಏರಿಕೆ ಪ್ಲಸ್ ಡಬಲ್ ಬೆಲೆ ಏರಿಕೆ, ಸೊ ಎರಡೆರಡು ಪಟ್ಟು ಟ್ಯಾಕ್ಸು ಕಟ್ಟಬೇಕು. ಅವನ ಕಂಪನಿಗೆ ಬೇಕಾಗಿರೋ ಲಾಭನೂ ಇವರು ಜನ ಕಟ್ಟಬೇಕು, ಅದಲ್ಲದೆ ಟ್ಯಾಕ್ಸ್ ಹೆಸರಿನಲ್ಲಿ ಕಂಪನಿಗಳು ಮಾಡ್ತಾ ಇರೋ ಲಾಭವನ್ನು ಜನ ಕಟ್ಟಬೇಕು. ಸೊ ಜನಗಳ ಮೇಲೆ ಇದು ಬರ್ಡನ್ ಡಬಲ್ ಆಗಿದೆ. ಈ ವಾಸ್ತವಾಂಶ ಮುಖ್ಯಮಂತ್ರಿಗಳಿಗೂ ಭಾಳ ಚೆನ್ನಾಗಿ ಗೊತ್ತಿದೆ. ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನಲ್ಲಿ ಇರೋರಿಗೆ ಎಲ್ಲರಿಗೂ ಗೊತ್ತಿದೆ ಕಂಪನಿಗಳು ಯಾವ ಬೆನಿಫಿಟನ್ನು ಜನಗಳಿಗೆ ಪಾಸ್ ಆನ್ ಮಾಡ್ತಾ ಇಲ್ಲ. ಟ್ಯಾಕ್ಸ್ ಕಮ್ಮಿ ಮಾಡಿದರೂ ಕೂಡ ಇವರು ರೇಟನ್ನು ಜಾಸ್ತಿ ಮಾಡಿ ಅದೇ ರೇಟ್ಗೆ ಜನಗಳಿಗೆ ಮಾರ್ತಾ ಇದ್ದಾರೆ. ಗೊತ್ತಿದ್ದೂ ಈ ಇಶ್ಯೂನ ಮುಚ್ಚಾಕೋದಕ್ಕೋಸ್ಕರ ಮುಖ್ಯಮಂತ್ರಿಗಳು ಜನಗಳನ್ನು ತಪ್ಪು ದಾರಿಗೆ ಎಳಿತಾ ಇದ್ದಾರೆ. ಇದು ಸ್ಪಷ್ಟ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಇರೋದು ನಿಜ, ಕಂಪನಿಗೆ ಅನುಕೂಲ ಆಗ್ತಾ ಇರೋದು ನಿಜ, ಆದರೆ ಗ್ರಾಹಕರಿಗೆ ಆ ಯಾವ ಅನುಕೂಲನೂ ಸಿಗ್ತಾ ಇಲ್ಲ. ಅದರ ಬದಲಿಗೆ ಗ್ರಾಹಕರ ಮೇಲೆ ಬೆಲೆ ಹೊರೆ ಜಾಸ್ತಿನೇ ಆಗ್ತಾ ಇದೆ. ದುರದೃಷ್ಟ, ಈ ಎಲ್ಲ ಸತ್ಯ ಗೊತ್ತಿದ್ರೂ ಕೂಡ ಮುಖ್ಯಮಂತ್ರಿಗಳು ಇದನ್ನು ತೇಲಿಸುವಂಥ ಕೆಲಸ ಮಾಡ್ತಾ ಇರೋದು ಭಾಳ ದುರದೃಷ್ಟ. ಈಗ ಮುಖ್ಯಮಂತ್ರಿ ಎಷ್ಟೇ ಒಳ್ಳೆಯದು